ಶ್ರೀ ಮಹಾಗಣಪತಿ ಎರಡು ಜನಾರ್ವಿಂದಕ್ಕೆ ಗೋವಿಂದಾನ್ಯ ಗೋವಿಂದ, ದುರ್ಗಾ ಪರಮೇಶ್ವರ ಮನೋಚರಣಾರ್ವಿಂದಕ್ಕೆ ಗೋವಿಂದಾನ್ಯ ಗೋವಿಂದ, ಶ್ರೀ ಮಂಜುನಾಥ ಸ್ವಾಮಿ ಚರಣಾರ್ವಿಂದಕ್ಕೆ ಗೋವಿಂದಾನ್ಯ ಗೋವಿಂದ, ಶ್ರೀ ದುರ್ಗಾ ಪರಮೇಶ್ವರ ಮನೋಚರಣಾರ್ವಿಂದಕ್ಕೆ ಗೋವಿಂದಾನ್ಯ ಗೋವಿಂದ. Thank you.
ಭೂಷಣನ ಕುಮಾರ
ಗಣಪಗೆ ಮುಖನಾ ನಿನ್ನ ಪಾದ ಬಾರೆನ್ ಬೇ
ಅಂಬಿಕಾಸುತ ವಿಘ್ನರಾಜನ ತಿಳಿದು ಸಂಸ್ತುತಿಸಿ
ಸ್ವರೂಪ ಬಳಿರೆ ಸಾಮ್ರಾಜ್ಯದ ಇರುವಂತಹ ಸ್ಥಳ ಅಯೋಧ್ಯಾಧಿಪತಿ ಯಾರೆಂದು ಕೇಳಿದ್ವಿ? ಶ್ರೀರಾಮಚಂದ್ರ ದೇವರೆಂಬ ಹೊರಟು ಬಂದ ಕಾರ್ಯಕಾರಣಗಳು ಅನೇಕವಿದೆ. ವಿಭೀಷಣ, ಸುಗ್ರೀವ, ಆಂಜನೇಯ, ಉಳಿದ ಕಪಿವೀರರು ಬನ್ನಿರಿ ಬನ್ನಿ. Thank you.
Thank you.
ಸಂಧಾನ ಭಗ್ನಗೊಂಡಾಗ ಮುಂದೇನು ಎಂಬುದನ್ನು ಯೋಚಿಸದೆ ಲಂಕಾ ನಗರಿಗೆ ಲಗ್ಗೆ ಇಕ್ಕುವುದಕ್ಕೆ ಅಪ್ಪಣೆಯನ್ನು ಕೇಳಿದ್ದಿರಲ್ಲ. ಶಕ್ರಾರ್ಯ ನಾದಾಸ್ತ್ರ ಪ್ರಯೋಗ ನಮ್ಮ ಮೇಲೆ ಪರಿಣಾಮವನ್ನು ಬೀರಿದರು. ಆ ಗುರುತ್ಮಂತನ ಪ್ರವೇಶವಾದಾಗ ನಾಗಗಳೆಲ್ಲ ಚದುರಿ ಹೋಗಿದ್ದು ಮತ್ತೆ ಜಾಗೃತರಾಗಿ ಖಳನನ್ನು ವಿರಾಜಿಸುವಲ್ಲಿ ನಿಮ್ಮ ಸತ್ವವನ್ನು ನೀವು ತೋರಿದವರು. ಒಬ್ಬೊಬ್ಬನು ನಿಮ್ಮ ಯೋಗ್ಯತೆಯೇನು ಎಂಬುದನ್ನು ತೋರಿಕೊಟ್ಟಿದ್ದೀರಿ. ಗುಣವಂತನಾದಂತಹ ವಿಭೀಷಣ, ಹಾಗೆ ಆಂಜನೇಯ, ವೃದ್ಧರಾದ ಜಾಂಬವರು, ರವಿಕುಮಾರ, ಎಲ್ಲರೂ ತಮ್ಮ ತಮ್ಮ ಯೋಗ್ಯತೆಯನ್ನು ಶೌರ್ಯವನ್ನು ಮೆರೆಸಿದ್ದಾರೆ. ರವಿಯು ಅಸ್ತಮಿಸುತ್ತಿದ್ದಾನೆ. ರಾತ್ರಿಯ ಹೊತ್ತು ಖಳರನ್ನು ವಿಧಿಸುವ ಪ್ರಮೇಯ ಈವರೆಗೆ ನಮಗೆ ಬಂದುದಿಲ್ಲ. ಎಲ್ಲರೂ ವಿಶ್ರಾಂತಿಯನ್ನು ಪಡೆಯುವ
Thank you.
ಮನುಜನ ಕೊಂಬ ನಿಲ್ಲಿಸುವ ಅಖಿಲ ಭೂತ ಹಬ್ಬ ದಿಕ್ಕುವೆ ದಿಕ್ಕಿ ಸೊಕ್ಕಿನ ಮರ್ಕಟಾಧಿಪರ ಅಹಂಕಾರಿಗಳು ಮರ್ಕಟರು ಮೊದಲ ಕಪಿಗಳು ಇನ್ನು ಕಾಡಿನಲ್ಲಿ ಸಿಕ್ಕದಂತಹ ಹಣ್ಣುಗಳನ್ನು ತಿನ್ನುವವುಗಳು ಯಾವಾಗ ಏನು ತಿಂದು ಅಮಲೇರಿದೆಯೋ ಯಾರಿಗೆ ಗೊತ್ತು. ಅಂತೂ ಲಂಕಾರಾಷ್ಟ್ರದ ಕೋಟೆ ಕೊತ್ತಳಗಳ ಮೇಲೆ ಹತ್ತಿ ಹಾರಿ ರಕ್ಕಸರನ್ನು ಕೊಲ್ಲುತ್ತಾರೆ ಎಂದಾದರೆ ಅಂತಹ ಕಪಿಗಳಿಗೆ ಗತಿ ಕಾಣಿಸಲೇಬೇಕು. ಯಾರನ್ನು ಕಳಹೋಣ? ತಮ್ಮನಿದ್ದಾನಲ್ಲ ಕುಂಭಶ್ವರ ಬಾಣ ಎಬ್ಬಿಸುವೆ ಅನುಜಾ ನಾನು. ನಾಳಿನ ದಿನದ ಯುದ್ಧದಲ್ಲಿ ಮರ್ಕಟ ರಕ್ತವ ಮರ್ಕಟರ ರಕ್ತವನ್ನು ಭೂತ ಕಣಕ್ಕೆ ಬಡಿಸಲೇ ನಾನು ರಾವಣೇಶ್ವರನಲ್ಲ. ಆದ್ದರಿಂದ ಸೇವಕರಿಗೆ ಆಜ್ಞೆ ಮಾಡಬೇಕಾಗಿದೆ, ಹೋಗಿ ನನ್ನ ತಮ್ಮನನ್ನು ಎಬ್ಬಿಸಿ ಆ ಮೂಲಕವಾಗಿ ಪ್ರಯತ್ನಿಸಿ ನನ್ನನ್ನು ಕಾಣುವಂತೆಯೇ ಹೇಳಿ ಹೋಗಿ ತಮ್ಮನನ್ನು ಎಬ್ಬಿಸಿ ಎಬ್ಬಿಸಿ ಎಬ್ಬಿಸಿ. ಸರಿಯಾಗಿ ಹೋದ್ರೆ ಅವರು ಬಿಡುವಂತ ಶಾಸ್ತ್ರ ಉಂಟಲ್ಲ, ನಾನು ಈಗ ನನ್ನ ತಲೆ 32 ಹೋಳಾಗ್ತಿತ್ತು. ಈಗ ಎಂತ ಮಾರೆ, ಈಗ ಒಂದು ಉಂಟು ನಿದ್ದೆ ಅಂದ್ರೆ ನಾನು ಯಾರು ಮಾರೇರಿ ಇಷ್ಟು ಮೊಬ್ಬೆ ಹೊಡೆದ್ರು ನಿದ್ದೆ ಎಂದು ಹೇಳೋದಿಲ್ಲ, ಎಚ್ಚರ ಆಗೋದಿಲ್ಲ ಅಂದ್ರೆ ಇದು ಇದು ಎಂತ ನಿದ್ದೆ ಹೋಗಲ್ಲ ಅಂತ. ಹೌದು, ಈಗ ಒಂದು ನಿದ್ದೆ ಉಂಟ, ಏನು ಮಾಡೋದೀಗ? ಓ ರಾಯ್ರೇ, ಓ ರಾಯ್ರೇ, ನಾವು ಬಹಳ ಪ್ರಯತ್ನ ಮಾಡಿದ್ದೇವೆ. ನಾನು ಬೊಬ್ಬೆ ಹೊಡೆದ ಸಲವೇ ಹೊರಟು ನಾನು ಪ್ರಯತ್ನ ಮಾಡಿದ್ದೆ ಅವರನ್ನು ಎಬ್ಬಿಸಲಿಕ್ಕೆ ಬೊಬ್ಬೆ ಹೊಡೆದು ನನಗೆ ಸುಲಭ ಇಲ್ಲ ಅಂತ. ಅವ್ರು ಹೇಳ್ಬೇಕಲ್ಲ ಕಾಣಲಿಕ್ಕೆ, ಹೇಳುದೇ ಇಲ್ಲ. ನಾನು ಏನ್ ಮಾಡ್ಬೇಕು ರಾಯ್ರಿ? ಕೈಯಲ್ಲಿ ಏನದು? ಅದು ಇದು ಇಟ್ಟಿ ಅವನ ಅಂಗಾಂಗಗಳಿಗೆ ಅದರಿಂದ ಅದರಿಂದ ಚುಚ್ಚು. ನಿಮ್ಮ ತಮ್ಮ ಅಂತ ಸ್ವಲ್ಪ ದಾಕ್ಷಿಣ್ಯ ಮಾಡಿ, ನೀವು ಅಪ್ಪಣೆ ಕೊಟ್ಟರೆ ಏನು ಮಾಡಿ ಅನ್ನ. ನಾನು ತಮ್ಮನು ಅಪ್ಪನು ಅಮ್ಮನು ಏನು ಮಾಡೋದು? ಇವರ ಕಿವಿ ಗೆಟ್ಟು ಆಗ
ಮದುವೆ ಆಗೋದಿಲ್ಲ. ತಲೆಗೆ ಹೊಡೆದ್ರೆ ತಲೆ ಹೊಡಿಯಾದಿತ್ತು, ನಾನು ಹೊಡೆದ್ರೆ ತಲೆ ಹೊಡಿಯಾದಿತ್ತು. ಯಾಕಂದ್ರೆ ಅವ್ರು ನಿದ್ದೆಯಲ್ಲಿ ಇದ್ದಾರಲ್ಲ ಅಲ್ವಾ, ತಲೆ ಅದು ಪೆಟ್ಟು ನನಗೆ ಹಿಂತಿರುಗಿ ಬಿಡ್ತದಲ್ಲ ಮಾಲೆ. ಓ ರಾಯ ಇದಾಗುವಂತದ್ದಲ್ಲಪ್ಪ, ಜಾಗ ಜಾಗ ಹೇಳಿ ಅದೊಂದು ನೋಡು ಹೇಳ್ತಾರ ನೋಡು. ಈಗ ನನ್ನ ಬಬ್ಬೆಗಿಂತಲೂ ದೊಡ್ಡ ಬಬ್ಬೆ ಆದಿತ್ತು ಅದು ಜಾಗಕ್ಕೆ ಅಂಕ ಜಾಗಟ್ಟೆ. ಅದಕ್ಕೆ ಇದಕ್ಕಿಂತ ಮತ್ತೊಂದಾಗಬೇಕಿತ್ತು ಅದೇ ಗಂಟೆ ಅಂತಣ್ಣ. ಕಿವಿ ಹತ್ತಿರ ಕಿವಿ ಹತ್ತಿರ ಇದು ಆಗೋದಿಲ್ಲ ಅಂತ ರಾಯರೇ, ಈ ಪ್ರಯೋಗ ಪ್ರಯೋಜನ ಆಗಲಿಲ್ಲ. ಅದೌದು ನೋಡು ರಣಭೇರಿ ರಣಭೇರಿ ಆ ಬೇರೆಯಲ್ಲಿ ಉಂಟು ಇಲ್ಲಿ ಉಂಟು. ಈಗ ಅದನ್ನು ಹೊಡಿಲಿಕ್ಕೆ ಹೋದ್ರೆ ನಾನು ನನ್ನ ಪೆನ್ನು ಬೇರೆ ಆಗಲಿಕ್ಕಿಲ್ಲ. ಇಲ್ಲ ಇಲ್ಲ ಇದನ್ನು ಹಾಗೆ ಮಾರೇ ನನ್ನಿಂದ ಆಗುವಂತದ್ದು ಅಲ್ಲ. ಬಾರ ಉಂಟು ಕಿವಿ ಹತ್ರ ಕಿವಿ ಹತ್ರ ಕಿವಿ ಹತ್ರ ಹೌದೌದು ಇಲ್ಲ ಆಗೋದಿಲ್ಲ ನಮ್ಗೆ ಆಗ್ಲಿಕ್ಕಿಲ್ಲ. ಎದ್ದನ ತಮ್ಮ ಹೇಳಿಲ್ಲ ರಾಯ್ರೆ ಹೇಳಿಲ್ಲ ಹೇಳಿಲ್ಲ. ಈಗ ಅಲ್ಲಿ ಮೆಣಸಿನ ಹುಡಿ ತಂದಿದ್ದ ಇಟ್ಟದ್ದು ಹೌದಲ್ಲ ಹೌದೌದು. ತಯಾರಿ ಉಂಟು ನೋಡ
ಸಾಕಾಗಿದ್ದಾರೆ ಸಿಕ್ಕಿದವರನ್ನೆಲ್ಲ ತಿಂದು ಅಂದು ಸೆರೆಮನೆಯಲ್ಲಿರಿಸಿದಂತಹ ಋಷಿಮುನಿಗಳು ಹೌದು ಕಾಲು ಎಲುಬನ್ನು ಮಾತ್ರ ಹೊಂದಿರುವಂತಹ ಬ್ರಾಹ್ಮಣರು ಹೌದು ಇವರನ್ನೆಲ್ಲ ಆಹಾರವಾಗಿ ಕೊಡಿ ಅನ್ನೋ ಹಾಗೆ ಹೇಳಿದ್ದನಲ್ಲ ಏನಾಯ್ತು ಅದೆಲ್ಲ ತಿಂದು ಮುಗಿಸಿ ಬಿಟ್ಟಿದ್ದಾರೆ ಆದರೂ ಹಸಿರು ಎಂಗಲಿಲ್ಲ ಇನ್ನೂ ಎಂಗಲಿಲ್ಲ ಈಗ ಲಂಕಾ ರಾಷ್ಟ್ರದ ಪ್ರಜೆಗಳ ಮೇಲೆ ಹತ್ತಿ ಹಾರುತ್ತಿದ್ದಾನೆ ಬಳಸಿಕೊಳ್ಳುತ್ತಿದ್ದಾನೆ ಹೌದು ಹಾಗಿದ್ರೆ ಹೀಗೆ ಮಾಡಬಹುದಲ್ಲ ಸರಿ ಯಾರೋ ಅಲ್ಲಿ ಭಾರ್ಗವರನ್ನು ಬರುವಂತೆ ಹೇಳಿ ಒಳ್ಳೇದಾಗಲಿ ನಿದ್ರೆಯಿಂದ ಎಪ್ಪಿಸಿ ಅನಾಹುತವೇ ಆಗಿ ಹೋಯ್ತಲ್ಲ ಸ್ವಾಮಿ ಅವನ ಹಸಿವೆ ಹೆಚ್ಚಾಗುತ್ತಾ ಇದೆ ಇಲ್ಲಿರುವಂತಹ ಮಂದಿ ಪರಿವಾರದವರನ್ನೆಲ್ಲ ತಿನ್ನುತ್ತಿದ್ದಾನೆ ಅವನ ಹಸಿವೆಯನ್ನು ನೀಗಿಸಿ ಸ್ವಾಮಿ ಬೆಟ್ಟದ ಪಾದದಲ್ಲಿ ಆಹಾರವನ್ನು ಹಾಕಿದರೆ ಕೂಡ ಆತನಿಗೆ ತೃಪ್ತಿ ಆಗಲಿಲ್ಲ ಸರಿ ಇನ್ನು ಎಷ್ಟೇ ಆಹಾರವನ್ನು ಕೊಟ್ಟರೂ ಕೂಡ ಆತನಿಗೆ ತೃಪ್ತಿ ಆಗಲಿಕ್ಕಿಲ್ಲ ಹಾಗಿದ್ರೆ ಇಲ್ಲಿ ನಾವು ತಂತ್ರವನ್ನು ಮಂತ್ರವನ್ನು ಬಳಸಬೇಕಾಗಿದೆ ಆ ಕೆಲಸವನ್ನು ಈಗ ನಾನು ಮಾಡ್ತೇನೆ ಮಂತ್ರದ ಗುಳಿಗೆಯನ್ನು ತಯಾರಿಸುತ್ತೇನೆ ಹಾಕ್ತೇನೆ ಇತ್ತನ ಬಾಯಿ ಭರಿತವಾಗಿ ಹಮಂತ್ರ ಗುಳಿಗೆ ಇತ್ತರೆ ಕಿತ್ತು ದಾನವನು ಅತ್ಯಂತ ತೃಪ್ತಿಯೋ ತಿನ್ನು ಜಗ ಸಮಸ್ತಾನಿ ಧ್ವನಿ ತೋರಿದಾಗ ಹೊದಿಸಿದರು ಬಟ್ಟೆಗಳನ್ನು ಬಹುಗಂಧದಲ್ಲಿ ಪೂಜೆ ಸಭಾ ಸ್ಥಳಕ್ಕೆ ಕರೆ ತಂದರು ಹೊಲವಿನಲ್ಲಿ ನನ್ನ ತಮ್ಮನಿಗೆ ಒಪ್ಪಂತಹ ರಾಜ ಉಡುಗೆಗಳನ್ನು ಬಳಸಿಕೊಂಡು ಗಂಧ ಚಂದನಾದಿಗಳನ್ನು ಪೂಜಿಸಿ ಪರಿಮಳ ಬರುವಂತೆಯೇ ಮಾಡಿ ಅವನು ಆಸ್ಥಾನಕ್ಕೆ ಬರುವಂತೆಯೇ ಹೇಳಿ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿ ಆ
Thank you.
ನಮ್ಮ ತಂಗಿಗೆ ಈ ರೀತಿ ಅಪಮಾನವಾಯಿತೆ, ಮುಂದೇನಾಯಿತೆ ಅನ್ನುವುದನ್ನು ತಿಳಿಕೊಂಡ. ತಮ್ಮ, ಹೀಗೆ ಅಂಗಗಳನ್ನು ಕಳೆದುಕೊಂಡಂತಹ ತಂಗಿ ಕರದೂಷಣ ತ್ರಿಶಿರರ ಬಳಿಗೆ ಹೋದಳು. ಅವರಲ್ಲಿ ತನ್ನಗಾದಂತಹ ಅವಮಾನದ ಬಗ್ಗೆ ಕೇಳಿಕೊಂಡ್ರು. ಯುದ್ಧ ನಾವು ಮಾಡುತ್ತೇವೆ, ಮಾನರರು ಹುಟ್ಟಡಗಿಸುತ್ತೇವೆ ಎನ್ನುವ ಹಾಗೆ ಹೊರಟಂತಹ ಆ ತ್ರಿಶಿರಾದಿಗಳು ಹಾಗೂ 14,000 ಸೇನೆ ರಾಮನ ಒಂದೇ ಬಾಣದಿಂದ ಕತ್ತರಿಸಲ್ಪಟ್ಟಿದೆ. ಆಶ್ಚರ್ಯವಾಗುತ್ತಿದೆ, ಅಣ್ಣನ ಮಾತುಗಳನ್ನು ಕೇಳುತ್ತಾ ಇರುವಾಗ ಕರದೂಷಣ ತ್ರಿಶಿರಾದಿ 14,000 ರಗ್ಗಸರು ಆ ರಾಮನ ಒಂದೇ ಬಾಣದಿಂದ ಹತರಾಗಿದ್ದಾರೆನ್ನುವಾಗ ಸಾಮಾನ್ಯರೇ ಅವರು ಅಲ್ಲ. ಆದರೂ ಮುಂದೆ ಏನಾಯ್ತು ಎನ್ನುವುದನ್ನು ಅನ್ನನಲ್ಲಿ ವಿಚಾರಿಸ್ತೇನೆ. ನೀನು ಹೇಳಿದ ಆ ಕಥೆಯ ನಂತರ ಮುಂದೆ ಯಾವ ಪ್ರಸಂಗ ನಡೆಯಿತಣ್ಣ? ನಮ್ಮ ಈ ದುರ್ಗವನು ಸೈನ್ಯ ಸಮಗ್ರ ಮಂತ್ರಿ ಮಹಾಪ್ರಧಾನನರ ನಿಗ್ರಹಿಸಿ ಮುತ್ತಿದರೆ ಗೆಲವನು ಕಾಣದಿವೆ. ನಿನ್ನನ್ನು ವಿಗ್ರಹವ ಗೆಲ್ಲಿಸಿದೆ ಎಂಬಗ್ರ ಜನ ನುಡಿಕೆ ಕೇಳಿ ಪರಸ್ತ್ರೀಯರ್ಗೆ ನೀ ಮರುಳಾಗಿ ಕೆಡಿಸಿದೆ ಕರ್ಪೂರ ಅನ್ವಯ. ಉತ್ತರಾಖಂಡಿದ್ವಾರವನ್ನು ರಕ್ಷಿಸುತ್ತಿದ್ದಂತಹ ಕರಾಧಿಗಳು ಸಂಹರಿಸಲ್ಪಟ್ಟ ಮೇಲೆ ಅವಳು ನೇರವಾಗಿ ಬಂದುದು ಈ ಲಂಕಾ ರಾಷ್ಟ್ರಕ್ಕೆ. ತನಗೆ ಹೀಗಾಗಿದೆ, ಆದ್ದರಿಂದ ಪ್ರತೀಕಾರ ಮಾಡಲೇಬೇಕು. ಹೇಗಾದರೂ ಸರಿ ರಾಮನ ಹೆಂಡತಿಯನ್ನು ಇಲ್ಲಿ ತಂದಿರಿಸಿ ಅವನಿಗೆ ಇನ್ನಿಲ್ಲದ ಕಷ್ಟ ಕೊಡಬೇಕು ಎನ್ನುವ ಹಾಗೆ ಕೇಳಿಕೊಂಡು ಸರಿ ಎನ್ನುವಂತಹ ತೀರ್ಮಾನಕ್ಕೆ ಬಂದೆ. ಮಾವನಾದಂತಹ ಮಾರೀಚನನ್ನು ಪಮೃಗವಾಗಿ ಆ ಸ್ಥಳದಲ್ಲಿ ಸುಳಿಯುವುದಕ್ಕೆ ಹೇಳಿ ನಾನು ಸನ್ಯಾಸಿ ವೇಷವನ್ನೇ ಧರಿಸಿದೆ. ಅವಳನ್ನು ನಾನಾ ವಿಧವಾಗಿ ಕಾಡಿದೆ. ಉಪಾಂತರದಿಂದ ಪುಷ್ಪಕ ವಿಮಾನದಲ್ಲಿರಿಸಿ ತಂದು ಅಶೋಕವನದಲ್ಲಿರಿಸಿದೆ. ಈ ವಿಚಾರದ ಕುರಿತಾಗಿ ರಾಮಲಕ್ಷ್ಮಣರು ವಾನರರೊಡನೆ ಸಖ್ಯವನ್ನು ಬೆಳೆಸಿ ನಮಗಾಪ್ತನಾಗಿರುವಂತಹ ವಾಲಿಯನ್ನು ನಿಗ್ರಹಿಸಿ ಸಮುದ್ರಕ್ಕೆ ಸೇತುವನ್ನು ಬಲಿದು ನಮ್ಮ ಈ ಲಂಕಾ ರಾಷ್ಟ್ರವನ್ನು ಮುತ್ತುವುದಕ್ಕೆ ಸಿದ್ಧರಾಗಿದ್ದಾರೆ. ಮಾತ್ರವಲ್ಲ ಅಸಂಖ್ಯ ಸಂಖ್ಯೆಯ ಸೇನೆ ಪ್ರಹಸ್ತಾದಿ ಪಟಭಟರು ಇಂದ್ರಜಿತು ಪ್ರಯೋಗಿಸಿದಂತಹ ನಾಗಾಸ್ತ್ರ ಎಲ್ಲವೂ ನಿಷ್ಫಲವಾದ ಕಾರಣ ಬೇರೆ ದಾರಿ ಕಾಣದೆ ದುರ್ಗವನ್ನು ಯಾರಿ ಅಸುರರನ್ನು ಕೊಲ್ಲುತ್ತಿರುವಂತಹ ವಾನರನ್ನು ಮುಕ್ಕುವುದಕ್ಕೆ ತಿನ್ನುವುದಕ್ಕೆ ಕೊಚ್ಚಿ ಕೆಡಹುವುದಕ್ಕೆ ನೀನೇ ಸಮರ್ಥನಿದ್ದೀಯ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ತಮ್ಮ ಹೋಗು, ರಾಮಲಕ್ಷ್ಮಣರನ್ನು ಗೆದ್ದು ವಾನರನ್ನು ತಿಕ್ಕೇಡಿಸುವ ನನಗೆ ಸಂತೋಷವಾಗುತ್ತದೆ. ನನಗನಿಸಿದ್ದನ್ನು ಕೇಳಬಹುದೇ ನಿನ್ನಲ್ಲಿ? ಧಾರಾಳವಾಗಿ. ಈ ರೀತಿಯ ಕೆಲಸಕ್ಕೆ ನೀನು ಕೈ ಹಾಕಿದೆ,
ಇದರಿಂದಲಾಗಿ ನಮ್ಮ ಕರ್ಪೂರಾನ್ವಯ ಎಲ್ಲವೂ ಕೂಡ ಅಳಿಯುತ್ತಾ ಇದೆ ಅನ್ನುವಂತಹ ಭಯ ನನಗಾಗುತ್ತಾ ಇದೆ. ಆದ್ದರಿಂದ ನನ್ನದೊಂದೇ ಮಾತು, ಏನು ಅಣ್ಣ, ನೀನು ತಂದಂತಹ ಸೀತಾ ದೇವಿಯನ್ನು ಮರಳಿ ಒಪ್ಪಿಸಿದ್ರೆ ನಮ್ಮ ಈ ರಾಕ್ಷಸ ಕುಲ ಉಳಿದೀತಣ್ಣ. Thank you.
ಕಪಿಗಳ ಸಹಿತ ಆ ಕಪಿಗಳಿಗೆ ನಾಯಕನಾಗಿರುವಂತಹ ಸುಗ್ರೀವನನ್ನು ಬಂಧಿಸಿ ನಿನ್ನ ಪಾದಕ್ಕೆ ನಾನು ಒಪ್ಪಿಸ್ತೇನೆ. ಕೊಡು ಅಪ್ಪಣೆ. ಒಂದು ಮಾತು, ಗೆಲುವುದ ಇವರ ಭೀನ ಮೇಲನ ಕೆಲಸ ನಿನ್ನ ಭಾಗ್ಯ ವೈಸಲೇ. ಅದು ನಿನ್ನ ಭಾಗ್ಯ. ಕಳುಹು ಕಾಳಗ ಗೆಲುವುದ ನಿಂದಿರೆ ಅವನ ಉಪಚರಿಸಿ. ನಿನ್ನ ಅಪಮಾನವೇ ನನ್ನ ಅಪಮಾನ. ನೀನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ. ಆ ರಾಮನನ್ನು ಯುದ್ಧದಲ್ಲಿ ಸೋಲಿಸುವುದಕ್ಕಾಗಿ ಈಗಲೇ ಹೊರಟು ನಿಂತಿದ್ದೇನೆ. ಆದರೆ ಗೆಲುವು ದೈವಾಧೀನ ಕೆಲಸ ನಾನು ಮಾಡುತ್ತೇನೆ. ಸೋಲೋ ಗೆಲುವು ಅದು ನಿನ್ನ ಕರ್ಮದ ಫಲ. ಹೇಗೆ ಆಗುತ್ತದೆ ಎನ್ನುವುದು ನನಗೆ ಗೊತ್ತಿಲ್ಲ. ಆದರೆ ಸಂಪೂರ್ಣವಾಗಿ ನನ್ನಲ್ಲಿರುವಂತಹ ಸಾಮರ್ಥ್ಯ ಶಕ್ತಿಯನ್ನು ಪ್ರಯೋಗಿಸಿ ಆ ರಾಮನೇ ಕರವನ್ನೇ ಕೇಳುತ್ತೇನೆ. ಲಲಿತ ದಿವ್ಯಾಭರಣ ಪಟ್ಟಣಿಗಳಲ್ಲಿ ಶೃಂಗರಿಸಿ ಪೊಬ್ಬಟ್ಟದಲ್ಲಿ ವೀಳ್ಯವನಿತ್ತು ಕಳುಹಿದನಾದ ಸಗ್ರೀವ. ಬಂದಿರುವಂತಹ ಸೇಡನ್ನು ಅಪತನ್ನು ನಿವಾರಿಸಿಕೊಳ್ಳಬೇಕು. ಆದರೆ ಜಯಲಲನೇ ಬಹಳ ಚಂಚಲೆಯೇ ಸರಿ. ಯಾರ ಬಳಿಗೆ ಸೇರುತ್ತಾಳೆ ಎನ್ನುವ ಹಾಗೆ ಹೇಳುವುದಕ್ಕೆ ಅಸದಳ. ನಮ್ಮತ್ತ ಒಲಿಸಿಕೊಳ್ಳುವುದಕ್ಕಾಗಿ ಈ ರಣವೀಳ್ಯವಿದೆಯಲ್ಲ, ಈ ಹೊಂಬಟ್ಟಲನ್ನು ಶೃಂಗರಿಸಿದ್ದೇನೆ. ಇದರ ಅರ್ಥ ಏನು? ಜಯಲಲನೆಯನ್ನು ನಾವು ನಮ್ಮತ್ತ ಸೆಳೆಯುವಂತಹ ಪ್ರಯತ್ನ. ಕರ್ಪೂರದ ವೀಳ್ಯವನ್ನು ನಿನಗಾಗಿತ್ತು, ನಿನ್ನಲ್ಲಿ ಪಟ್ಟಿದ್ದೇನೆ, ಜಯಶೀಲನಾಗಿ ಬಾ ಎನ್ನುವ ಹಾಗೆ ಹಾರೈಸಿದ್ದೇನೆ. ಅಪ್ಪಣೆ. ಅವನನ್ನು ನೋಡುತ್ತಿದ್ದಂತೆ ಕಪಿ ವೀರ ಎಲ್ಲ ಭಯಗೊಂಡಿದ್ದಾರೆ. ಈ ರೀತಿಯ ರಾಕ್ಷಸರು ನಿಮ್ಮಲ್ಲಿ ಎಷ್ಟು ಮಂದಿಗಳಿದ್ದಾರೆ? ಅವನ್ ಯಾರು? ಅವನ ಸಮಗ್ರ ವೃತ್ತಾಂತವನ್ನು ಹೇಳಬಹುದೇ? ಮುನಿ ಪೌಲಸ್ಯ ಮುಂಬಾ ಇವರು
ಎಂದು ಕಾಣದಂತಹ ವಿಚಿತ್ರ ಸ್ವರೂಪಿಯೊಬ್ಬ ಈಚೆಗೆ ಬರ್ತಾ ಇದ್ದಾನೆ. ಹೌದು, ಅವನನ್ನು ಕಂಡು ಎಲ್ಲರೂ ಹೆದರಿದ್ದಾರೆ. ಸ್ವಾಮಿ, ಹಾಗೆ ಹೆದರಿಸುವಂತಹ ಯೋಗ್ಯತೆ ಅವನಲ್ಲಿ ಉಂಟು. ಆತ ಬೇರೆ ಯಾರೂ ಅಲ್ಲ, ನಮ್ಮ ಅಣ್ಣ. ಅಂದರೆ ಕೈಕಸಾದೇವಿಗೆ ರಾವಣನ ನಂತರ ಹುಟ್ಟಿದ ಈತನಿಗೆ ಹೆಸರು ಕುಂಭಶ್ರವಣನೆಂದು. ಈತನಿಗೆ ವರಬಲವೂ ಉಂಟು. ಏನು? ಬ್ರಹ್ಮನಿಂದ ವರವನ್ನು ಪಡೆದು ಸೊಕ್ಕುತ್ತಿದ್ದಂತಹ ಈತನನ್ನ ನಿಯಂತ್ರಿಸಲಿಕ್ಕೆ ನಮ್ಮ ಗುರುವರ್ಯದಿಂದ ಮಾತ್ರ ಸಾಧ್ಯ. ವರ್ಷಗಟ್ಟಲೆಯೆಲ್ಲ ಗಾಢವಾದ ನಿದ್ದೆಯಲ್ಲಿ ತೊಡಗಿರುವ ಈತನನ್ನ ಈಗ ಯುದ್ಧದ ಉದ್ದೇಶಕ್ಕಾಗಿಯೇ ಎಬ್ಬಿಸಿದ್ದಾರೆ. ಗುರುಗಳು ನಿಯಂತ್ರಿಸಿ ಈಚೆಗೆ ಕಳಿಸಿದ್ದಾರೆ. ಅವನನ್ನ ನಿಯಂತ್ರಿಸುವರು ಹರನಾಗಲಿ ಅವನಾಗಲಿ ಯಾರಿಂದಲೂ ಸಾಧ್ಯವಿಲ್ಲ. ಹೌದಯ್ಯ, ಆದರೆ ಒಂದುಂಟು. ಪರವಧುವಿನ ಅಪಹರಣದಿಂದಾಗಿ ಉಂಟಾಗಿರುವಂತಹ ದೋಷದ ಕಾರಣದಿಂದ ಈತನಿಂದ ನಮ್ಮ ಮೇಲೆ ಯಾವ ಪರಿಣಾಮ ಆಗ್ತದೋ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೀಗಿದೆ ಸ್ವಾಮಿ ವಿಚಾರ.
ವಿಚಿತ್ರವಾಗಿ ಯುದ್ಧವನ್ನು ಮಾಡುವ ಮೂಲಕವಾಗಿ ನಮ್ಮವರನ್ನೆಲ್ಲ ಸೋಲಿಸುತ್ತ ಮುಂದುವರಿಯುತ್ತಿರುವ ನಿನ್ನ ಗಮ್ಯಸ್ಥಾನ ಯಾವುದು ಎನ್ನುವುದನ್ನು ವಿವೇಚಿಸಬಲ್ಲೆ. ಶ್ರೀರಾಮಚಂದ್ರವನ್ನು ತೊಡಕುವಂತಹ ಉದ್ದೇಶ ಖಂಡಿತ ನಿನ್ನ ಪಾಲಿಗೆ ಉಂಟು. ಸೇನಾ ನಾಯಕನಾದಂತಹ ನಾನಿರುತ್ತ ಆ ಕಾರ್ಯಕ್ಕೆ ಅವಕಾಶ ಮಾಡ್ತೇನೆ ಅಂತ ಭಾವಿಸಿದೀಯೇನು? ಕಪಿಸೇನಾ ನಾಯಕನಾದಂತಹ ನೀಲ
ನನ್ನ ಬಿಟ್ಟು ನಮ್ಮ ಪಕ್ಷವನ್ನು ಸೇರೋದಕ್ಕೆ ಬಂದಿಯೋ? ಅಲ್ಲ, ಕದರದಲ್ಲಿ ಹೋರಾಟವನ್ನು ನಡೆಸಿ ಕಾಲನೂರನ್ನು ಕಾಡುವುದಕ್ಕೆ ಬಂದಿಯೋ? ಯಾಕೆ ಬಂದೆ ಹೇಳೋದು? ಸುಗ್ರೀವ ಸುಗ್ರೀವ ಬಿಡಿಸಿರಿ.
ಎರಡು ಕೈಯಲ್ಲಿ ಹಿಡಿದು ಕಿವಿಗಳ ಎರಡು ಕೈಯಲ್ಲಿ ಜರಿದು ನಾಸದ ಸುಗಂಧದಿ ಅಡದೆ ಹಾರಿದ ಬ್ರಹ್ಮಾಂಡದಿ ಕಡಲ ಶಬ್ದ ಸಿಕ್ಕಿದ ಯಾರು ಸುಗ್ರೀವ ಸುಗ್ರೀವ ಬಿಡ್ತೇನೆಯೇ ಏನು ಮಾಡಿದೆ ಅವನಲ್ಲಿ ಕಾಳಗವನ್ನು ಮಾಡುತ್ತಿದ್ದಂತೆಯೇ ಇದ್ದ ಮುಖೇಡ ಬಂಧಿಸಿ ನನ್ನ ಕಂಕುಳಲ್ಲಿ ಅವಕಿ ಆತನನ್ನು ಕರ ತಂದಿದ್ದೇನೆ ಇಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದೇನೆ ಪಾಪಿ ಮಗ ಬಹಳ ಜನವ ಅವ ಕೊಲಿಸಾರು ಯಾರ್ಯಾರ ಜೊತೆ ತಮ್ಮ ಮಂಗ ನೀನು ಹೀಗೆ ಹೊಡೆಯುತ್ತಾ ಇದ್ರೆ ನಿನ್ನ ಪಕ್ಕೆಲುಬು ತುಂಡು ತುಂಡಾಗುತ್ತದೆ ನೋಡಿ ನನ್ನದಿಗೆಲ್ಲ ಅವನ ಮುಖಕ್ಕೆ ಹೊಡಿತಾ ಇದ್ದೇನೆ ಅವನ ಮುಖವನ್ನು ಜಜ್ಜಿ ಬಿಡ್ತಾನೆ ಸಮಾಧಾನ ಏನನ್ನ ನೋಡಿದೆ ಕಂಕುಳದಲ್ಲಿ ಇದ್ದಾನಲ್ಲ ನಿನಗೆ ನೀನು ಹೊಡೆದುಕೊಳ್ತೀಯ ಅಂತ ಇದ್ದಾನ ಸುಗ್ರೀವ ಅಲ್ಲಿದ್ದಾನ ಅಣ್ಣ ಇದ್ದಾನೆ ನನ್ನ ಬಟ್ಟೆ ಎಡೆಯಲ್ಲಿದ್ದಾನೆ ಬಟ್ಟೆ ಏನದು ನೋಡಣ್ಣ ಇಲ್ಲಿ ಯಾಕ ಜಿಣುಗ ಬಟ್ಟೆ ಎಡೆಯಲ್ಲಿರುವುದಕ್ಕೆ ಇಲ್ಲವಾ ಅವ ಎಲ್ಲಿ ತಪ್ಪಿಸಿದ್ದಾನೆ ಈಗ ಕನ್ನಡಿ ಕನ್ನಡಿ ನೋಡೊಮ್ಮೆ ತಪ್ಪಿ ಕನ್ನಡಿ ಕೊಡಲದನ ನೋಡಿದು ತನ್ನ ಕಿವಿ ಮೂಗುಗಳ ಕಾಣದೆ ಕಿವಿ ಬಹು ಶೋಣಿತವಾಗಿ ಕ್ಷಿಣುತ ನೋಡು ರಕ್ತ ಸುರಿಯುತ್ತಾ ಇದೆ ಅಯ್ಯಯ್ಯೋ ಮೂಗು ಅಯ್ಯಯ್ಯೋ ಅಣ್ಣ ಕಿವಿ ಯಾರಿದು ಇಲ್ಲಿಗೆ ಬರ್ತಾಳ
ಸಾರಿ ನಿನ್ನ ಮುಖವನ್ನು ನಿರೀಕ್ಷಿಸಿ ನೋಡುವ ವೇಳೆ ನಿನ್ನ ಮೂಗನ್ನು ನೀನು ಕಳೆದುಕೊಂಡಿದ್ದಿ. ಅಣ್ಣ, ಆ ಮಾನವರಿಂದ ಈ ರೀತಿ ಕಷ್ಟ ಬಂತ, ಅಲ್ಲಕಟರಿಂದ ಈ ರೀತಿ ಕಷ್ಟ ಬಂತ. ಅಣ್ಣ, ಈ ವೇಳೆ ನಿನ್ನ ಮೂಗನ್ನು ನೀನು ಕಳೆದುಕೊಂಡಿದ್ದಿ, ನನ್ನ ಮೂಗು ಮೊದಲೇ ಹೋಗಿದೆ, ಯಾರಿದ್ದ ಕಷ್ಟ ಹೇಳಣ್ಣ. ಅಣ್ಣ, ಹಾಗೆ ಮೂಗು ಹೋಯ್ತ ಅಣ್ಣ. ಅಣ್ಣ ಹೇಳಲ್ಲ ನನ್ನ ಸಣ್ಣ ಮೂಗು ಹೋಯ್ತು, ಇನ್ನು ಅಣ್ಣಂದಿರಿಗೂ ಮೂಗು ಬೇಡ ಅಂತ. ಏನು ಮೂಗು ಇಲ್ಲದವರ ವಂಶವ ಮತ್ತೆ ಏನು ಮಾರಿಗೆ ಹರಿಕೆ ಹೊತ್ತಿದ್ದೆ ಅಣ್ಣಂದ್ರೆ? ನೀನು ಹಾಗೆ ಮಾಡಿದ್ದಿ ಮೂಗಿಲ್ಲದವರಿಗೆ. ನಿನ್ನನ್ನು ನೀನು ಬರ್ಲಿಕ್ಕೆ ಬಿಟ್ಟದು ತಪ್ಪಾಯ್ತು, ಬಾರಿಸ್ತಾನೆ ಅವಳಿಗೆ. ಸೈರಿಸು ಸೈರಿಸು,
ತಂಗಿ, ಈ ರೀತಿಯಾಗಿ ಕಚ್ಚಾಡಿಕೊಳ್ಳುವುದಕ್ಕೆ, ವ್ಯಂಗ್ಯವಾಗಿ ನುಡಿಗಳನ್ನಾಡುವುದಕ್ಕೆ ಇದು ಸಮಯವಲ್ಲ. ಬಂದಿರುವಂತಹ ಆಪತ್ತನ್ನು ನೀಗಿಸಿಕೊಳ್ಳುವಲ್ಲಿ ನಾವು ನಮ್ಮದ್ದಾದಂತಹ ಶ್ರಮ ಪಡಲೇಬೇಕಾಗಿದೆ. ತುಂಬಾ ಶ್ರವಣ ಯುದ್ಧಕ್ಕಾಗಿ ತೆರಳುವವನಿದ್ದಾನೆ, ಅವನನ್ನು ನಾವು ಹಾರೈಸಿ ಕಳುಹಬೇಕೇ ವಿನಃ ಈ ರೀತಿಯಾಗಿ ಚುಚ್ಚುನಿಗಳಿಂದ ಚುಚ್ಚುವುದು ಒಳ್ಳೆಯದಲ್ಲ ಅಂತ ಕಾಣುತ್ತದೆ. ಆದ್ದರಿಂದ ಜಯ ಸಿಗಲಿ ಎನ್ನುವ ಹಾಗೆ ನೀನು ಪ್ರಾರ್ಥಿಸಬೇಕು. ನಾನು ಶಂಕರನನ್ನು ಕೇಳಿಕೊಳ್ಳುತ್ತೇನೆ. ತಮ್ಮ ಹೋಗು, ರಾಮ ಲಕ್ಷ್ಮಣರನ್ನು ಪಡೆದು ಬರಬೇಕು, ಇದೇ ನಿನ್ನ ಅಣ್ಣ ಆಶಯ. ಹೋಗು, ವಿಜಯ ಭವ. ಹೋಗಿ ಬರ್ತಾನೆ. ನಾನು ಕೂಡ ಮಾನವರಾದ ರಾಮ ಲಕ್ಷ್ಮಣರಲ್ಲಿ ಕಾಳಗವನ್ನು ಮಾಡುವುದಕ್ಕಾಗಿ ನಾನು ಕೂಡ ಹೋಗಿ ಬರ್ತೇನೆ. ನನಗೆ ವಿಲ್ಯ ಕೊಟ್ಟರೆ ಸಾಕು, ನಾನು ಹೋಗಿ ಬರ್ತೇನೆ. ನನ್ನ ಆಯುಧದ ಹರಿತ ಏನು ಅಂತ ನಿನಗೆ ಹಿಂದೆ ಗೊತ್ತಾಗಿರಬೇಕಲ್ಲ. ಆದ್ದರಿಂದ ಎಚ್ಚರಿಸುತ್ತಾ ಇದ್ದೇನೆ. ವಾಡು ವಾಡು. ಸುಮ್ಮನೆ ಬಿಡಲಾರೆ, ಮತ್ತೆ ಮತ್ತೆ ಎಚ್ಚರಿಸುತ್ತಾ ಇದ್ದೇನೆ. ನೀನು ನಿನ್ನ ಮಾನ ಮರ್ಯಾದೆಯನ್ನು ಬಿಟ್ಟು ಅಹಂಕಾರದ ಪ್ರವೃತ್ತಿಯನ್ನು ತೋರಿದರೆ ನಶಿರವನ್ನ ಕತ್ತರಿಸುತ್ತೇನೆ.
ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ನಿನ್ನಿಂದ ಆಗಲಿಲ್ಲ. ನಿನ್ನ ಜೊತೆಯಲ್ಲಿ ಕರಡಿ, ಸುಗ್ರೀವ, ಮಂಗಗಳೆಲ್ಲ ಇವರನ್ನೆಲ್ಲ ಸೇರಿಕೊಂಡು ಇಲ್ಲಿವರೆಗೆ ಬಂದಿದ್ದೀಯಾ. ನಿನ್ನ ಪರಾಕ್ರಮವನ್ನು ಕ್ಷಣ ಮಾತ್ರದಲ್ಲಿ ಮುರಿಯುತ್ತೇನೆ. ಏನು ಎಲ್ಲರೂ ಸಮಾಧಾನದಿಂದ ಮತ್ತೆ ಬಿಡದಿಯನ್ನು ಸೇರಿಕೊಳ್ಳೋಣ. ರಾಮಕೃಷ್ಣ
ಯಾರು ಬಾಗಿಲ ತೆರೆಯಿರೋ ಕಮಧೇನು ಬಂದಂತಾಯ್ತು ಸುಖವ ಪಡೆಯಿರೋ ಕಮಧೇನು ಬಂದಂತಾಯ್ತು ಸುಖವ ಪಡೆಯಿರೋ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ ಮನೆಗೆ ಬಂದರು